ಅರೆ ಮೋಹನ್, ಹಾಯ್ ರಮೇಶ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಏನ್ ಮದುವೆ ಆದ್ಮೇಲೆ ಒಬ್ಬನೇ ಓಡಾಡ್ತಿದ್ಯಲ್ಲ? ಮದುವೆ ಯಾಕೆ ಬರ್ಲಿಲ್ಲ ನನಗೆ? ನಾನ್ ನಿನ್ ಜೊತೆ ಮಾತಾಡಲ್ಲ. ನೀನ್ ಮಾತಾಡದೆ ಇರೋ ಪರವಾಗಿಲ್ಲ, ಅದಕ್ಕೆ ಮೋಹನ ಅಂದ್ರೆ ನೀನ್ ಮತ್ತೆ ನೀನು ನೋಡಿಲ್ಲ ಅಲ್ವಾ? ಒಂದ್ ಸತ್ತ ಇವ್ನ ಅವಳು ನೋಡ್ಲಿ, ಯಾಕೆ ಬರಗಾಗ್ತಾನ ನೋಡು. ಇವನೇನಂತ ಮೋಹನ್ ಹೋಗ್ಲು ಹಾಗೆ ನಡ್ಕೋಬೇಕು. ಅದನ್ನ ನಮ್ ಸಂಸಾರದಲ್ಲಿ ನಡೆಸ್ ತೋರಿಸ್ತಾ ಇದೆ ವಸಂತ. ಅಪ್ಪ ನೋಡಿದ ಮೋಹನ್ ಹೆಂಗ್ ಪಂಕ್ ಆಗ್ಬಿಟ್ಟ. ಎಲ್ರು ಊಟಕ್ಕೆ ಬನ್ನಿ. ಯಾಕೋ ಹಾಗ್ ನಿಂತ್ಬಿಟ್ಟೆ? ನಿಮ್ ಅಣ್ಣನ್ ಮದ್ವೆ ಆಗಿರೋಳು ನೀನ್ ನೋಡಿದ ಇಂದ್ರ ಅಲ್ಲ ಅಂತ ಆಶ್ಚರ್ಯ ಏನು? ಮೋಹನ್, ಈ ಹುಡುಗಿ ನಮ್ಮ ಮನೆತನದ ಘನತೆ ಗೌರವಗಳನ್ನ ಕಾಪಾಡಿ ನಾವು ಮತ್ತೆ ತಲೆ ಎತ್ತು ತಿರುಗಾಡ ಹೋಗಿ ಮಾಡಿದ ದೇವತೆ ಕಣಯ್ಯ. ಹೌದು ಮೋಹನ್, ಭಾಗ್ಯ ಈ ಮನೆ ಸೊಸೆಯಾಗಿ ಬಂದು ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಭಾಗ್ಯಲಕ್ಷ್ಮಿನೇ ನೆಲೆಸಿರೋ ಹಾಗೆ. ಅವಳ ಮದುವೆ ಆದ ಮೊದಲೇ ದಿನದಿಂದ ನಾನು ನನ್ನ ಹಿಂದಿನ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡ್ಬಿಟ್ಟೆ. ನೀವೆಲ್ಲ ಒಬ್ಬೊಬ್ಬರಾಗಿ ಬದಲಾಯಿಸ್ಬಿಟ್ಟಿದ್ದೀರಾ. ಇನ್ನು ನನ್ನನ್ನು ನಾನು ಬದಲಾಯಿಸ್ಕೊಳ್ಳದ ಇಲ್ಲ ಸುಮ್ಮನಿದ್ ಬಿಡದ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಬೇಡ, ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದ ಹೆಣ್ಣಿಗಿಂತ ದಿವಿನಾದ ಹೆಣ್ಣು ನಿನಗೆ ಅತಿಯಾಗಿ ಸಿಕ್ಕಿದಳು, ಸಂತೋಷ ಪಟ್ಕೊಳ್ಳೋ. ಕೂತ್ಕೋಗಿ. ಅಹಾ ಅಹಾ, ಓ ಕೃಷ್ಣಯ್ಯ ಬನ್ನಿ ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಪ್ಪ. ತಗೊಳ್ಳಿ, 2 ತಿಂಗಳ ಫೀಸು. ನಮ್ಮ ಹುಡುಗಿ ಕರಾಟೆ ಯಾಕೆ ಕರೀತಾ ಇದ್ದಾಳಪ್ಪ? ರೆಗ್ಯುಲರ್ ಕ್ಲಾಸಿಗೆ ಬರ್ತಾ ಇದ್ದಾಳೆ, ಇನ್ ಸ್ವಲ್ಪ ದಿವಸದಲ್ಲಿ ಗ್ರೀನ್ ಬೆಲ್ಟ್ ತಗೋತಾಳೆ ಅಂತ ಕಾಣುತ್ತೆ. ಯಾಕೆ ಸುಮ್ಮನೆ ಆಗುದ್ರಿ? ನಿಮ್ಮ ಹಸ್ಬೆಂಡ್ ಕಲ್ಯಾಣ ಹುಡುಗರೆಲ್ಲ ಹೇಳಿದ್ನಲ್ಲ, ಅದನ್ನೇನಾದ್ರು ವಿಚಾರಿಸಿದ್ರ? ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು. ಅಷ್ಟು ಗೊತ್ತಾದ್ರೆ ಸಾಕು. ಕೃಷ್ಣಯ್ಯ, ನನ್ನ ಹಸ್ಬೆಂಡ್ಗೆ ನಿಮ್ ಇನ್ಫ್ಲೂಯನ್ಸ್ ನಲ್ಲಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ಬಾರ್ದೆ? ಅಯ್ಯೋ, ಒಳ್ಳೆ ಕೆಲಸ ನಿಮ್ಮ ಹಸ್ಬೆಂಡ್ಗ? ಅಯ್ಯೋ, ಈ ಬೆಂಗಳೂರಲ್ಲಿ ಯಾರು ಕೊಡಲಮ್ಮ? ಅವನು ಪ್ರಸಿದ್ಧಿ ಅಮ್ಮ, ಪ್ರಸಿದ್ಧಿ. ಓ, ಆ ಪ್ರಸಿದ್ಧಿ ಹೇಳ್ತಿದ್ದೀರಾ? ನಾನಿನ್ನು ಬರ್ಲೇ. ಬರ್ತೀರಾ? ಒಳ್ಳೇದು. ಯಾವತ್ತೂ ವಿಶ್ವಾಸ ಹೀಗೆ ಇರಬೇಕು. ಹೀಗೆ ಇರುತ್ತೆ, ಅಷ್ಟಿದ್ರೆ ಸಾಕು. ಯಾಕೆ ನಮ್ಮ ಮನೆಗೆ ಬಂತೆ? ಪ್ರೇಮ, ಪ್ರೇಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳನ್ನ ನೀನ್ ಯಾಕೆ ನೋಡ್ಬೇಕು? ಪ್ರೇಮ ನಲ್ಲಿ ಹೇಳ್ತಿ. ಅವಳಗ್ ಕೊಡಬೇಕಾದ ಹಣ ಬಾಕಿ ಇತ್ತು, ಅದಕ್ಕೆ ಬಂದೆ. ಯಾವ ಬಾಕಿನೂ ಅವಳಿಗೆ ನೀನ್ ಯಾಕೆ ಹಣ ಕೊಡಬೇಕು? ಯಾವ ಬಾಕಿ, ಯಾವ ಹಣ? ನಿನ್ನ ಹೆಂಡತಿ ನೀನ ಕೇಳ್ಕೊಳೋ, ಕುಡ್ಕೊಳೋ ಕುಡ್ಕೊಳೋ. ಅಯ್ಯಪ್ಪ, ನನ್ನೆಲ್ಲ ಅವಲಕ್ಕಿ ಕುಟ್ಟೋದ? ಏನಕ್ಕ ಕೃಷ್ಣಯ್ಯ ಮಾಮ ತುಂಬಾ ಒಳ್ಳೇದಲ್ಲ? ಕೃಷ್ಣಯ್ಯ ತಾನೇ ಚಿನ್ನ ಚಿನ್ನದಂತ ಮನುಷ್ಯರು. ಏನ್ರಿ ಅಕ್ಕ ತಂಗಿಯರಿಬ್ರು ಸೇರ್ಕೊಂಡು ಆ ಪಕ್ಕ ಪದ್ಮಾಶಲ್ ಹೊಗಳ್ತಾ ಇದ್ದೀರಾ? ಪ್ರೇಮ ಯಾವ್ದು ದುಡ್ಡು? ಕೃಷ್ಣಯ್ಯ ಕೊಟ್ಟಿದ್ದು. ಕೃಷ್ಣಯ್ಯ ನಿನ್ಗೆ ಕೊಟ್ಟ? ನಿಮ್ಮನ್ ಮರ್ತೇ ಬಿಟ್ನಲ್ಲ ನಾನು. ಒಂದು ಏಳು ಮೂರು ತಗೊಳ್ಳಿ. ಏನಿದೆ 25 ರೂಪಾಯಿ ಕಮಿಷನ್?